नमस्कार गेळेयरे, राज्य रैतरिगे मुख्यवाद वीडियो तेगेदुकोंडु बंदिद्देने। हौदु, किसान सम्मान हण मत्ते सरकारदिंद बिडुगडे माडिद्दारे। एरने कंतिन हण 2000 हण निम्म खातेगे बरलिदे गेळेयरे। हागादरे आ ओंदु हण निमगे बरुत्तदे इल्लवोदन्नु हेगे चेक माडबेकु मत्तु ओंदु वेळे निम्म हेसरु आ ओंदु ಲಿಸ್ಟ್ನಲ್ಲಿ ಇಲ್ಲ ಅಂದ್ರೆ ಏನು ಮಾಡಬೇಕು ಎಂಬ ಮುಖ್ಯವಾದ ಮಾಹಿತಿಗಳನ್ನು ಹೇಳಿದ್ದೇನೆ। ವಿಡಿಯೋನ ತಪ್ಪದೆ ನೋಡಿ। ವಿಡಿಯೋನ ಸ್ಟಾರ್ಟ್ ಮಾಡೋಕಿಂತ ಮೊದಲು ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡುವುದರ ಮೂಲಕ ನಾವು ಹಾಕುವ ಎಲ್ಲ ವಿಡಿಯೋ ನಿಮಗೆ ಮೊದಲು ಸಿಗುತ್ತದೆ। ಗೆಳೆಯರೆ, ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ವಾಟ್ಸ್ಆಪ್ನಲ್ಲಿ ಈಗಲೇ ಶೇರ್ ಮಾಡಿ। नमस्कार ಗೆಳೆಯರೆ, ನೇರವಾಗಿ ವಿಡಿಯೋಗೆ ಬರೋಣ। ಕರ್ನಾಟಕ ಸರ್ಕಾರ ಈಗ ಮತ್ತೆ 1000 ಕೋಟಿ ಹಣ ಬಿಡುಗಡೆ ಮಾಡಿದ್ದು। ಇದು 50 ಲಕ್ಷ ರೈತರ ಖಾತೆಗೆ ಕಿಸಾನ್ ಸಮ್ಮಾನ್ ಎರಡನೇ ಕಂತಿನ ಹಣ ಅಂತ ಹೇಳಬಹುದು। ಹೌದು ಗೆಳೆಯರೆ, ರಾಜ್ಯ ಸರ್ಕಾರ ಕಿಸಾನ್ ಸಮ್ಮಾನ್ ಎರಡನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದು 50 ಲಕ್ಷ ರೈತರಿಗೆ। ಇದು ಕೇವಲ ಕರ್ನಾಟಕದ 50 ಲಕ್ಷ ರೈತರಿಗೆ ಖಾತೆಗೆ ಹಣ ಬರಲಿದೆ। ಹಾಗಾದರೆ ಈ ಒಂದು ಹಣ ನಿಮಗೆ ಬರುತ್ತದೆ ಇಲ್ಲಂಬುದನ್ನ ಹೇಗೆ ತಿಳ್ಕೋಬೇಕು? ಹೌದು ಗೆಳೆಯರೆ, ನೀವು ಅರ್ಜಿ ಸಲ್ಲಿಸಿರುತ್ತೀರಾ ಆದರೂ ಕೂಡ ನಿಮಗೆ ಹಣ ಬಂದಿರುವುದಿಲ್ಲ। ಯಾಕೆ ಹೀಗೆ ಆಗುತ್ತದೆ ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರ ಗೆಳೆಯರೆ, ಅದು ನಿಮ್ಮ ಆಧಾರ್ ಕಾರ್ಡ್ ಅಥವಾ ಬ್ಯಾಂಕ್ ಖಾತೆಯ ಒಂದು ಹೆಸರು ಲೋಪದೋಷಗಳಿಂದ ಆಗಿರುತ್ತದೆ। ಹಾಗಾದರೆ ಈಗ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರುವ 1000 ಕೋಟಿಯಲ್ಲಿ ನಿಮ್ಮ ಹೆಸರು ಇದೆಯಾ? ನಿಮ್ಮ ಹೆಸರು ಇಲ್ಲ ಅಂದ್ರೆ ಏನು ಮಾಡಬೇಕು ಎಂಬ ಮಾಹಿತಿಯನ್ನು ಹೇಳುತ್ತೇನೆ ಗೆಳೆಯರೆ। ಮೊದಲು ಮೊಬೈಲ್ನಲ್ಲಿ ನೀವು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಥವಾ ಕ್ರೋಮ್ ಮೂಲಕ ಗೂಗಲ್ಗೆ ಹೋಗಬೇಕಾಗುತ್ತದೆ। ಹೌದು ಗೆಳೆಯರೆ, www.google.com ಹೋಗುವುದರ ಮೂಲಕ ಈ ಒಂದು ಸ್ಕ್ರೀನ್ ನಿಮಗೆ ಸಿಗುತ್ತದೆ। ಇಲ್ಲಿ ನೀವು ಏನು ಟೈಪ್ ಮಾಡಬೇಕಂದ್ರೆ ಗೆಳೆಯರೆ, pm.kisan.government.in ಈ ಒಂದು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಟೈಪ್ ಅನ್ನು ಮಾಡಬೇಕಾಗುತ್ತದೆ। ನಿಮಗೆ ಗೊತ್ತಿಲ್ಲ ಅಂದ್ರೆ ಗೆಳೆಯರೆ, ಯಾರಿಗಾದರೂ ಗೊತ್ತಿರೋ ಹತ್ತಿರ ಕೂಡ ನೀವು ಈ ಒಂದು ಕೆಲಸವನ್ನು ಮಾಡಿಸಬಹುದು। ಈ ಒಂದು ವಿಡಿಯೋನ ಸೇವ್ ಆದರೂ ಮಾಡ್ಕೊಳ್ಳಿ ಗೆಳೆಯರೆ। ಒಂದು ಬಾರಿ ಆ ಒಂದು pm.kisan.government.in ಹೊರದ ನಂತರ ನಿಮಗೆ ಮೊದಲನೇ ಸ್ಕ್ರೀನ್ ಬರುತ್ತದೆ, ಪಿಎಂ ಕಿಸಾನ್ ಅಂತ ಇರುತ್ತದೆ, ಅದನ್ನು ನೀವು ಕ್ಲಿಕ್ ಮಾಡಬೇಕು। ಇದನ್ನು ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಒಳ್ಳೆಯ ಪೇಜ್ ಸಿಗುತ್ತದೆ, ಅದು ನಿಮ್ಮ ಕಿಸಾನ್ ಸಮ್ಮಾನ್ ಪೋರ್ಟಲ್ ಪೇಜ್ ಆಗಿರುತ್ತದೆ। ಈ ಒಂದು ಪೇಜ್ ಬಂದ ನಂತರ ಫಾರ್ಮರ್ಸ್ ಕಾರ್ನರ್ ಕ್ಲಿಕ್ ಮಾಡಬೇಕು ಗೆಳೆಯರೆ। ಫಾರ್ಮರ್ ಕಾರ್ನರ್ಸ್ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಮತ್ತೊಂದು ಸಣ್ಣದಾದ ಒಂದು ಪಟ್ಟಿ ಬರುತ್ತದೆ। ಈ ಒಂದು ಪಟ್ಟಿಯಲ್ಲಿ ನೀವು ಬೆನಿಫಿಷಿಯರಿ ಲಿಸ್ಟ್ ಅನ್ನು ಕ್ಲಿಕ್ ಮಾಡಬೇಕು। ಹೌದು ಗೆಳೆಯರೆ, ಇದು ಒಂದು ಬೆನಿಫಿಷಿಯರಿ ಲಿಸ್ಟ್ ಅಂದ್ರೆ ಯಾವ ಯಾವ ಅರ್ಜಿ ಹಾಕಿದವರು ಅರ್ಹರಾಗಿದ್ದಾರೆ, ಫಲಾನುಭವಿಗಳಾಗಿದ್ದಾರೆ, ಯಾರ ಖಾತೆಗೆ ಹಣ ಬರುತ್ತದೆ ಎಂಬ ಮಾಹಿತಿ ನಿಮಗೆ ಇಲ್ಲಿ ಬೆನಿಫಿಷಿಯರಿ ಲಿಸ್ಟ್ನಲ್ಲಿ ಸಿಗುತ್ತದೆ। ಬೆನಿಫಿಷಿಯರಿ ಲಿಸ್ಟ್ನಲ್ಲಿ ಸ್ಟೇಟ್ನಲ್ಲಿ ಕರ್ನಾಟಕ, ಡಿಸ್ಟ್ರಿಕ್ಟ್ನಲ್ಲಿ ನೀವು ಯಾವ ಊರು, ಸಬ್ ಡಿಸ್ಟ್ರಿಕ್ಟ್ನಲ್ಲಿ ಯಾವ ತಾಲೂಕು ಮತ್ತು ಬ್ಲಾಕ್ನಲ್ಲಿ ಯಾವ ಒಂದು ಹಳ್ಳಿ ಎಲ್ಲವನ್ನು ನೀವು ಫಿಲ್ ಮಾಡಿ ಗೆಟ್ ರಿಪೋರ್ಟ್ ಅನ್ನು ಕ್ಲಿಕ್ ಮಾಡಬೇಕು ಗೆಳೆಯರೆ। ಹೌದು, ಈ ರೀತಿಯಾಗಿ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಹತ್ತಿರ ಒಂದು ಪೇಜ್ ಸಿಗುತ್ತದೆ। ನಾನು ನಿಮಗಾಗಿ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಬಂದಿದ್ದೇನೆ। ಕರ್ನಾಟಕ ಕೊಪ್ಪಳ ಗಂಗಾವತಿ ಮತ್ತು ಬ್ಲಾಕ್ನಲ್ಲಿ ಗಂಗಾವತಿ ಮತ್ತು ವಿಲೇಜ್ನಲ್ಲಿ ಕೂಡ ಗಂಗಾವತಿ ಹಾಕಿ ಗಂಗಾವತಿ ಊರಿನ ಎಲ್ಲ ರೈತರ ಒಂದು ಹೆಸರನ್ನು ನಾನು ಪಟ್ಟಿಯನ್ನು ನೋಡಿದೆ। ಈ ಒಂದು ಪಟ್ಟಿಯಲ್ಲಿ ಎಲ್ಲ ಹೆಸರು ಬರ್ತಾ ಇದೆ ಗೆಳೆಯರೆ। ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೂ ಕೂಡ ನಿಮಗೆ 2000 ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ। ಹಾಗಾದರೆ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೆ ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಗೆಳೆಯರೆ। ಕೆಳಗಡೆ ಮತ್ತೆ ಪೇಜಸ್ ಇರುತ್ತವೆ, 1, 2, 3, 4 ಅಂತ। ಈಗ ನೀವು ನೋಡ್ತಾ ಇರೋದು ಮೊದಲನೇ ಪೇಜ್, ಈ ರೀತಿಯಾಗಿ ನಿಮಗೆ 10-15 ಪೇಜ್ಗಳು ಇರುತ್ತವೆ। ನೀವು ಸ್ಕ್ರೀನ್ ಮೇಲೆ ಇಲ್ಲಿ ಕೆಳಗೆ ನೋಡ್ತಾ ಇರಬಹುದು, 1, 2, 3 ಈ ರೀತಿಯಾಗಿ ನೀವು ಪೇಜ್ ಅನ್ನು ಕ್ಲಿಕ್ ಮಾಡಿ ಪ್ರತಿಯೊಂದು ಪೇಜ್ನಲ್ಲೂ ನಿಮ್ಮ ಹೆಸರು ಇದ್ದರೆ ನಿಮ್ಮ ಖಾತೆಗೆ 2000 ಹಣ ಬರುತ್ತದೆ। ಒಂದು ವೇಳೆ ನಿಮ್ಮ ಹೆಸರು ಅಲ್ಲಿ ಇಲ್ಲ ಅಂದರೆ ಕಮೆಂಟ್ನಲ್ಲಿ ನನಗೆ ತಿಳಿಸಿ ಗೆಳೆಯರೆ, ನಾನು ಇನ್ನೊಂದು ವಿಡಿಯೋನ ತೆಗೆದುಕೊಂಡು ಬರ್ತೇನೆ। ಆ ಒಂದು ವಿಡಿಯೋ ನಿಮಗೆ ಬೇಕು ಅಂದರೆ ಗೆಳೆಯರೆ, ನೀವು ನನಗೆ ಒಂದು ಕೆಲಸ ಮಾಡಬೇಕು, ಈ ಒಂದು ವಿಡಿಯೋನ ನಿಮ್ಮ ವಾಟ್ಸಪ್ನ ಎಲ್ಲ ಗ್ರೂಪ್ನಲ್ಲಿ ಶೇರ್ ಮಾಡಬೇಕು। ಈ ಒಂದು ವಿಡಿಯೋ 1 ಲಕ್ಷ ರೈತರು ನೋಡಿದ ಮೇಲೆ ನಾನು ಎರಡನೇ ವಿಡಿಯೋನ ತೆಗೆದುಕೊಂಡು ಬರ್ತೇನೆ। ಇವತ್ತಿಗೆ ಇಷ್ಟೇ ಇತ್ತು, ಮತ್ತೊಂದು ವಿಡಿಯೋದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ। ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ನೋಡಿ ಮತ್ತು ಈ ಒಂದು ವಿಡಿಯೋ ಈಗಲೇ ವಾಟ್ಸಪ್ನಲ್ಲಿ ಎಲ್ಲರಿಗೂ ಶೇರ್ ಮಾಡಿ।